ಅನ್ನೋ ಒಂದು ದೋಖ ಕಂಪ್ನಿಗೆ ಸರ್ಕಾರ ಸರೆಂಡರ್ ಆಗ್ತಾ ಇದೆ. ಅದು ಯಾಕೆ ಅಂತ ಹೇಳಿ ಗೊತ್ತಾಗ್ತಾ ಇಲ್ಲ. ಈಗಾಗಲೇ ರಾಜ್ಯದ ಜನರು ಎದ್ದಿದ್ದಾರೆ, ಯಾಕೆ ಇವರು ಜಿಂದಾಲ್ ಕಂಪ್ನಿಗೆ ಪರಾಬರೆ? ಏನು ಒಂದು ಎರಡು ಎಕರೆ ಅಲ್ಲ, ಸುಮಾರು 3,667 ಎಕರೆ ಭೂಮಿಯನ್ನ ರೈತರಿಗೆ ಫಸಲು ಬೆಳೆಯುವಂತ ಭೂಮಿಯನ್ನ ಇವರು ತೆಗೆದುಕೊಂಡು ಯಾವ್ದೋ ಒಂದು ಕಂಪ್ನಿಗೆ ಮಾರಾಟ ಮಾಡ್ತಾರೆ ಅಂತಂದ್ರೆ ಯಾಕೆ ಇಂತ ಒಂದು ನಿರ್ಧಾರವನ್ನ ತೆಗೆದುಕೊಳ್ತಾರೆ ಸರ್ಕಾರದವರು ಅಂತ ಅರ್ಥ ಆಗ್ತಾ ಇಲ್ಲ. ಯಾವುದೇ ಸರ್ಕಾರ ಆಗಿರ್ಲಿ, ಇಂತ ರೈತರಿಗೆ ಜನರಿಗೆ ಮೋಸ ಮಾಡುವಂತ ಸರ್ಕಾರ ನಮ್ಗೆ ಬೇಕಿಲ್ಲ. ಈ ಸರ್ಕಾರದ ವಿರುದ್ಧ ಇವತ್ತು ನಾವೇನ್ ದೊರೆಯುತ್ತಿದ್ದೀವಿ, ಜಯ ಕರ್ನಾಟಕ ಸಂಘಟನೆ ಈಗಾಗಲೇ ನೀವು ಕಂಡಿರಬಹುದು, ಕಳೆದ 10 ವರ್ಷದಿಂದ ರೈತರ ವಿಚಾರವಾಗಿ, ಶ್ರೀರಾಮನ ವಿಚಾರವಾಗಿ, ಭಾಷೆಯ ವಿಚಾರವಾಗಿ, ಜನಪರ ವಿಚಾರವಾಗಿ ಹಲವಾರು ಕಾರ್ಯಕ್ರಮಗಳನ್ನ ಕೈಗೆತ್ತಿಕೊಂಡಿದ್ದೇವೆ. ಉದಾಹರಣೆ ತಗೋಬೇಕು ಅಂತಂದ್ರೆ ಸಂಸ್ಥಾಪಕ ಅಧ್ಯಕ್ಷರು ಅಣ್ಣ ಮುತ್ತಪ್ಪರವರು ಏನು ಈ ಸಂಘಟನೆಯನ್ನ ಕಟ್ಟಿದ್ರು, ಈ ಸಂಘಟನೆಯನ್ನ ಕಟ್ಟಿ ಈ ಸಂಘಟನೆ ಜನರಿಗೆ ಉಪಯೋಗ ಆಗಬೇಕು, ಜನರಿಗಾಗಿ ನಾನು ಸಂಘಟನೆ ಕಟ್ಟಿದ್ದೀನಿ ಅಂತ ಹೇಳೋ ಮುಖೇನ ಹೊಗೆನಕಲ್ ವಿಚಾರ ಇರ್ಬೋದು, ಕಸಾ ಬಂಡೂರಿ ವಿಚಾರ ಇರ್ಬೋದು, ಮೇಕೆದಾಟು ವಿಚಾರ ಇರ್ಬೋದು, ಇಡೀ ರಾಜ್ಯಾದ್ಯಂತ ಇವತ್ತು ಆರೋಗ್ಯ ಶಿಬಿರಗಳಿರ್ಬೋದು, ಇವತ್ತು ಏಕರೂಪ ಶಿಕ್ಷಣ ಜಾರಿಯಾಗಬೇಕು ಅಂತ ಹೇಳಿ ಲಕ್ಷಾಂತರ ಜನರು ಸೇರಿಸಿ ಇವತ್ತು ರ್ಯಾಲಿಯನ್ನ ಮಾಡಿದ್ದು ನೀವು ನೋಡಿದ್ದೀರಾ. ಅದೇ ರೀತಿ ಇವತ್ತು ಏನು ರಾಜ್ಯ ಸರ್ಕಾರ ಇವತ್ತು ಜಿಂದಾಲ್ ಕಂಪ್ನಿಯವರಿಗೆ ಈ ಭೂಮಿಯನ್ನ ಪರಾಬರೆ ಮಾಡಕ್ ಹೊರಟಿದೆ, ಇದು ಯಾವುದೇ ಕಾರಣಕ್ಕೂ ಮಾಡಬಾರ್ದು ಅಂತ ಹೇಳಿ ಇವತ್ತು ಈಗ ನೀವು ನೋಡಿದ್ದೀರಾ. ಡೌನಾದಿಂದ ವಿಧಾನಸೌಧಕ್ಕಿರೋ ಸುಮಾರು 10,000 ಜನ ಇವತ್ತು ಏನು ನಾವು ಬೆಂಗಳೂರಿನಲ್ಲಿ ರ್ಯಾಲಿಯ ಮಾಡುವ ಮುಖೇನ ಸರ್ಕಾರಕ್ಕೆ ಅರ್ಜಿಕೆಯನ್ನ ಕೊಟ್ಟಿದ್ದೇವೆ. ಈ ಸರ್ಕಾರದವರು ಬಂದು ನಮ್ಗೆ ಭರವಸೆನ ಕೊಟ್ಟಿದ್ದಾರೆ, ಸರ್ಕಾರದ ಪ್ರತಿನಿಧಿಯಾಗಿ ಇವತ್ತು ಬಂದು ಭರವಸೆನ ಕೊಟ್ಟಿದ್ದಾರೆ. ಇದು ಕೂಡಲೇ ಮುಖ್ಯಮಂತ್ರಿಗಳು ಕರೆದು ಚರ್ಚೆ ಮಾಡ್ತೀವಿ, ಹೋರಾಟವನ್ನ ಕೈ ಬಿಡಿ ಅಂತ ಕೇಳ್ಕೊಂಡಿದ್ದಕ್ಕೆ ನಾವು ಈ ಹೋರಾಟವನ್ನ ಕೈ ಬಿಟ್ಟಿದ್ದೇವೆ. ಹಾಗಾಗಿ ಇದು ಸಾಂಕೇತಿಕ ಹೋರಾಟ, ಮುಂದಿದ್ದಲ್ಲಿ ಏನಾದ್ರೂ ಕೂಡಲೇ ಎಚ್ಚೆತ್ತುಕೊಂಡಿಲ್ಲ ಅಂತಂದ್ರೆ ಇನ್ನು ಲಕ್ಷಾಂತರ ಜನ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಿ ಅವ್ರನ್ನೆಲ್ಲರನ್ನು ಈಚೆನ ತರಬೇಕಾಗ್ತದೆ. ಯಾಕೆ ಅಂತಂದ್ರೆ ವಿಧಾನಸೌಧ ಅನ್ನೋದು ಒಂದು ಪವಿತ್ರವಾದ ಸ್ಥಳ, ಇಡೀ ರಾಜ್ಯದ 6.5 ಕೋಟಿ ಜನರ ಆಸ್ತಿ ಅದು. ಇವತ್ತು ಇವರು ಒಬ್ಬೊಬ್ಬ 2 ವರ್ಷ 3 ವರ್ಷ 4 ವರ್ಷ ಅಧಿಕಾರವನ್ನು ಆಳ್ತೇನೆ ಅಂತ ಒಂದು ಬಂದು ಕೂತ್ಕೊಂಡು ಅಲ್ಲಿ ಇವತ್ತು ರಿಯಲ್ ಎಸ್ಟೇಟ್ ಮಾಡ್ತಾರೆ, ಜನರಿಗೆ ಮೋಸ ಮಾಡ್ತಾರೆ, ಜನರಿಗೆ ದಾರಿ ತಪ್ಪಿಸ್ತಾರೆ, ಇಂಥದ್ದೆಲ್ಲ ಆಗ್ಬಾರ್ದು ಅಂತ ಹೇಳಿ ಇವತ್ತು ನಾವು ಪ್ರತಿಭಟನೆಯನ್ನ ಮಾಡಿದ್ದೇವೆ. ಏನು ಜಿಂದಾಲ್ ಕಂಪ್ನಿಯವರಿಗೆ ಅದೊಂದೇ ಅಲ್ಲ, ಉದಾಹರಣೆಗೆ ಕಟ್ಟಿರುವ ಸ್ಟೇಡಿಯಂ ನಿಮ್ಗೆಲ್ಲ ಗೊತ್ತಿರಬಹುದು, ಕಟ್ಟಿರುವ ಸ್ಟೇಡಿಯಂನ ಗ್ರಾಮೀಣ ಭಾಗದ ಮಕ್ಕಳಿಗೆ ಆಟ ಆಡ್ಲಿಕ್ಕೆ ಅಂತ ಹೇಳಿ ಮೀಸಲಾಗಿಟ್ರೆ, ಅಥ್ಲೆಟಿಕ್ ಸಂಸ್ಥೆಗೆ ಮೀಸಲಾಗಿಟ್ರೆ ಇವರು ಎಂತ ನೀಚಿಗೆಟ್ಟ ಅಧಿಕಾರಿಗಳು ನಮ್ಮಲ್ಲಿದ್ದಾರೆ ಅಂತಂದ್ರೆ, ನೀಚಿಗೆಟ್ಟ ರಾಜಕಾರಣಿಗಳಿದ್ದಾರೆ ಅಂತಂದ್ರೆ, ಆ ಮಕ್ಕಳಿಗೆ ಆಡುವಂತ ಜಾಗವನ್ನ ತೆಗೆದುಕೊಂಡು ಇವತ್ತು ಜಿಂದಾಲ್ ಅನ್ನೋ ಒಂದು ಕಂಪ್ನಿಗೆ ಫುಟ್ಬಾಲ್ ಆಡ್ಲಿಕ್ಕೆ ಕೊಟ್ಟಿದ್ದಾರೆ ನಮ್ಮ ಕ್ರೀಡಾಂಗಣವನ್ನ. ನಾವು ಇದಕ್ಕೆ ಏನ್ ಹೇಳ್ಬೇಕು, ಇದಕ್ಕೆ ಏನ್ ಹೇಳ್ಬೇಕು, ನೀವೇ ಹೇಳಿ. ಇಂತ ಅಯೋಗ್ಯರು ನಮ್ಮ ರಾಜ್ಯವನ್ನ ಆಡ್ತಾ ಇದ್ದಾರೆ, ಇಂತ ಕೆಟ್ಟ ಅಧಿಕಾರಿಗಳು ನಮ್ಮ ಒಟ್ಟಿಗೆ ಇದ್ದಾರೆ, ಅದಕ್ಕೋಸ್ಕರ ಅವ್ರನ್ನ ಕಿತ್ತೋಗಿಬೇಕು. ಇನ್ನೇನು ಮುಂದಿನ ಹೋರಾಟ ನಮ್ದು ಇವತ್ತು ಕಟ್ಟಿರುವ ಸ್ಟೇಡಿಯಂ ಕೂಡ್ಲೆ ಬಿಟ್ಕೊಡ್ಬೇಕು ಅದನ್ನ. ಇವತ್ತು ಫುಟ್ಬಾಲ್ ಆಡ್ಲಿಕ್ಕೆ ಬೇರೆ ಕ್ರೀಡಾಂಗಣ ಇದೆ, ಅದು ಫುಟ್ಬಾಲ್ ಆಡ್ಲಿಕ್ಕೆ ಇವತ್ತು ಬೇರೆ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಇವತ್ತು ಅಧಿಕಾರಿಗಳು, ಅಧಿಕಾರಿಗಳ ಮಕ್ಕಳು, ಅಧಿಕಾರಿಗಳ ಹೆಂಡತಿ ಇವತ್ತು, ರಾಜಕಾರಣಿಗಳ ಹೆಂಡತಿ ಇವತ್ತು ಅಲ್ಲಿ ವಾಯುವಿಹಾರ ಮಾಡ್ಲಿಕ್ಕೆ ಬೆಳಿಗ್ಗೆ ಸಂಜೆ ಇವತ್ತು ಕಾವಲಾಗ್ತಾರಂತೆ. ಪೊಲೀಸ್ನವ್ರನ್ನ ಕಾವಲಿಟ್ಟು ಅವರು ವಾಯುವಿಹಾರ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟವ್ರೆ. ಇಂತ ಅಧಿಕಾರಿಗಳನ್ನ ಇಟ್ಕೊಂಡು ನಾವು ಇವತ್ತು ಏನ್ ಮಾಡ್ಬೇಕು ಅಂತ ನಮ್ಗೆ ತೋರ್ತಾ ಇಲ್ಲ. ಅದಕ್ಕಾಗಿ ಮುಂದಿನ ಹೋರಾಟ ಕೂಡಲೇ ಎಚ್ಚೆತ್ತಬೇಕು. ಇವತ್ತು ಅಧಿಕಾರಿಗೆ ಆ ಕ್ರೀಡಾಗಳನ್ನ ಬಿಟ್ಕೊಡ್ಬೇಕು ಅಂತ ಅದು ನಮ್ದು ಹೋರಾಟ ಇದೆ ಅಂತ ಹೇಳಿಕೆ ನಾನು ಬಯಸ್ತೇನೆ. ಒಂದನ್ನ ಹೇಳ್ತೀನಿ, ಇವತ್ತು ಏನಿವತ್ತು ಮುಖ್ಯಮಂತ್ರಿಗಳು ಇವತ್ತೇನು ಮುಖ್ಯಮಂತ್ರಿಗಳು ಆಗಿದ್ದಾರೆ, ಇವತ್ತು ಅವರು ಕೂಡ ಹೋರಾಟವನ್ನು ಮಾಡಿ ಮುಖ್ಯಮಂತ್ರಿ ಆಗಿರುವಂಥದ್ದು. ಯಾಕೆಂದರೆ ಯಾರೋ ಶಾಸಕರು ಬೇರೆ ಪಕ್ಷದ ಹಿಂದೆ ಹೋಯ್ತಾರೆ ಅಂತ ಹೇಳಿ ಎರಡೂ ಪಕ್ಷದವರು ಸೇರಿಕೊಂಡು ಅವರು ಕೂಡ ಗಾಂಧಿ ಪ್ರತಿಬಿಂಬೆ ಮುಂದೆ ಕೂತು ಹೋರಾಟವನ್ನು ಮಾಡಿದ್ದಾರೆ. ಅದೇ ರೀತಿ ಅವರು ಕೂಡ ಎಚ್ಚೆತ್ಕೋಬೇಕು ಈ ವಿಚಾರವಾಗಿ. ಏನಿವತ್ತು ಜಿಂದಾಲ್ ಕಂಪ್ನಿಗೆ ನೀಡಿರ್ತಕ್ಕಂಥ ರೈತರ ಜಮೀನನ್ನು ಕೂಡಲೇ ಅದನ್ನು ಪರವಾನಿಗೆ ಕೊಡಬಾರ್ದು, ಅದನ್ನು ರೈತರಿಗೆ ಉಳಿಸ್ಬೇಕು. ಅಲ್ಲಿ ಏನು ಅವ್ರು ಮಾಡೋದಿದ್ರೆ ಅಲ್ಲಿ ಇರ್ತಕ್ಕಂಥ ಸ್ಥಳೀಯರಿಗೆ ಏನು ಉದ್ಯೋಗ, ಈಗಾಗಲೇ ನಮ್ಮ ಎಲ್ಲರೂ ಕೂಡ ಹೇಳಿದರೆ ಉದ್ಯೋಗ ಅಲ್ಲಿ ಯಾರಿಗೂ ಕೂಡ ಸಿಗ್ತಾ ಇಲ್ಲ. ಆದ್ದರಿಂದ ಈ ಒಂದು ನಿರ್ಧಾರವನ್ನು ಕೈ ಬಿಡಬೇಕು ಅನ್ನೋದು ಕೂಡ ನಮ್ಮ ಜಯ ಕರ್ನಾಟಕದ ಒತ್ತಾಯ.